ಸೊ ಹಲವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಶೌಚಾಲಯಗಳು ಇಲ್ಲ. ಇನ್ನೊಂದು ಕಡೆಗೆ ಈಗ ಯಡಿಯೂರಪ್ಪನವರು ಸುಮ್ಮನಿದ್ದಾರೆ ಅಂದ್ರೆ ವೀಕ್ನೆಸ್ ಅನ್ಕೋಬೇಡಿ ಅನ್ನುವಂತ ಮಾತನ್ನ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು? ಯಾತಕ್ಕೋಸ್ಕರ ಈ ಹೇಳಿಕೆ ಬಂತು? ಯಾವ ವಿಚಾರಕ್ಕೋಸ್ಕರ ಬಂತು? ವಿರೋಧಿ ಬಣಕ್ಕೆ ಬಿವೈ ವಿಜಯೇಂದ್ರ ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಿಎಸ್ವೈ ಮೌನವನ್ನೇ ದೌರ್ಬಲ್ಯ ಅಂದುಕೊಂಡ್ರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಟೀಕೆ ಮಾಡುವವರಿಗೆ ರಾಣೆಬೆನ್ನೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲೇ ಪಂಚ್ ಕೊಟ್ಟಿದ್ದಾರೆ. ಯಾರ್ರಿ ವಿಜಯೇಂದ್ರ, ಯಡಿಯೂರಪ್ಪ ಮಗ ಅಷ್ಟೇ ಅಂತ ಸೋಮಣ್ಣ ಅಂದಿದ್ರು. ಈಗ ಅದಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ಮೊನ್ನೆ ಸೋಮಣ್ಣ ಅವರ ಪುತ್ರ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಯಾರಿಗೆ ಹೇಳಿದ್ರು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಅದು ಯಾರಿಗೆ ಹೇಳಿದ್ದಾರೆ? ಇವೆಲ್ಲವೂ ಕೂಡ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಅದಕ್ಕೆ ವಿಜಯೇಂದ್ರ ಅವರು ಕೊಟ್ಟಂತ ಏಟಿದು, ಯಡಿಯೂರಪ್ಪ ಅವರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ, ಅದು ಅವ್ರ ವೀಕ್ನೆಸ್ ಅಂತ ಹೇಳ್ಕೊಂಡು ತಪ್ಪಾಗ್ತದೆ. ಯಡಿಯೂರಪ್ಪರು ಇವತ್ತು ಮೌನವಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ, ಯಡಿಯೂರಪ್ಪರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ದಿನನೂ ಕೂಡ ಏನ್ ಹೇಳಿದ್ರು ಯಡಿಯೂರಪ್ಪ ಅವರು, ನಾನು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ, ಆದ್ರೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ರಾಜ್ಯದಂತ ಪ್ರವಾಸ ಮಾಡಿ, ರಾಜ್ಯದಂತ ಪಕ್ಷ ಸಂಘಟನೆ ಮಾಡಿ, ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂತ ಮಾತನ್ನು ಯಡಿಯೂರಪ್ಪ ಹೇಳಿದ್ದಾರೆ. ಯಡಿಯೂರಪ್ಪ ಅವರು ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಅದರ ದೌರ್ಬಲ್ಯ ಅಂತ ಹೇಳಿ ಯಾರು ಭಾವಿಸಿದ್ರೆ ಅದ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಒಂದು ವೇಳೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಇವತ್ತು ಯಡಿಯೂರಪ್ಪ ತಮ್ಮ ಕುಟುಂಬವನ್ನು ಬೆಳೆಸಬೇಕು ಅಂತ ಹೇಳಿ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡ್ತಾ ಇಲ್ಲ. ಯಡಿಯೂರಪ್ಪ ಅವರು ಮಕ್ಕಳನ್ನ ರಾಜಕಾರಣದಲ್ಲಿ ತರಬೇಕು ಅಂತ ಹೇಳಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಲಿಲ್ಲ. ಸೊ ಇದಕ್ಕೆ ಸೋಮಣ್ಣ ಅವರು ಕೂಡ ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಸೋಮಣ್ಣ ಅವರು? ಈ ವಿಚಾರ ಯಾಕೆ ಬಂತು? ಸೊ ಯಡಿಯೂರಪ್ಪನವರು ನಮ್ಮೆಲ್ಲರಿಗೂ ಕೂಡ ನಾಯಕರೇ ಅಂತ ತಿಳಿದುಕೊಂಡಿದ್ದೇವೆ ನಾವು. ವಿಜಯೇಂದ್ರ ಯಾಕೆ ಪದೇ ಪದೇ ಅದನ್ನೇ ಹೇಳ್ತಾರೋ ನಮಗಂತೂ ಗೊತ್ತಿಲ್ಲ. ಬಿ ಎಸ್ ವೈ ಹೆಸರು ಹೇಳೋದು ಬಿಟ್ಟು ನೀವು ಏನ್ ಮಾಡ್ತೀರಾ ಹೇಳಿ. ವರಿಷ್ಠರು ಸಣ್ಣ ಪುಟ್ಟ ಗೊಂದಲ ಸರಿ ಮಾಡ್ಕೊಂಡು ಹೋಗಿ ಅಂದಿದ್ದಾರೆ. ನಾನು ಕಾಂಗ್ರೆಸ್ಸಿಗೆ ಹೋಗಲ್ಲ, ಎಲ್ಲವೂ ಸುಖಾಂತಿ ಆಗಿದೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ವಿಜಯೇಂದ್ರ ಅಷ್ಟಕ್ಕೆ ಸೀಮಿತ ಆದರೆ ಒಳ್ಳೆಯದು ಅಂತ ಸೋಮಣ್ಣ ಅವರು ಪ್ರಶ್ನೆನೂ ಎತ್ತಿದ್ದಾರೆ, ಏಟನ್ನು ಕೊಟ್ಟಿದ್ದಾರೆ. ಭೇಟಿ ಆಯ್ತು, ಅಮಿತ್ ಶಾ ಅವ್ರನ್ನ ಭೇಟಿ ಆದ್ರಿ, ಎಲ್ಲ ಸುಸೂತ್ರ ಆಯ್ತಾ ಅಂತ. ನಾವೇನು ಏನು ಪಾರ್ಟಿ ಕೆಲಸ, ಸಾರ್ವಜನಿಕರ ಜೀವನ, ಅಲ್ಲಿ ಕೆಲವಾರು ವಿಚಾರಗಳು ಮಾತಾಡಿ ಅವರೆಲ್ಲ ಹೇಳಿದ್ದಾರೆ. ನಮಗೇನು ಅದು ಆ ಥರ ಏನೂ ಇದೇನಿಲ್ಲ, ಎಲ್ಲವನ್ನು ಕೂಡ ನಿಮ್ಮಲ್ಲಿ ಈಗಾಗಲೇ ಹೇಳಿದ್ದೀನಿ. ಅಡೆತಡೆಗಳಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಣ್ಣ ಬುಣ್ಣ ಮುಸ್ಕಿನ ಗುದ್ದಾಟಗಳಿಗೆ ತೆರೆ ಎಳಿಬೇಕು ಅಂತ ಇದಾಗಿದೆ. ನಮಗೇನು ಆ ಗುದ್ದಾಟನೂ ಇರಲಿಲ್ಲ ಅವ್ರಿಗೆ. ನಾನು ಬೇರೆಯವ್ರ ಬಗ್ಗೆ ಅಷ್ಟೊಂದು ಜೀವನದಲ್ಲೇ ಗೊತ್ತಿಲ್ಲ. ಪಕ್ಷದ ಸಂಘಟನೆಯಲ್ಲಿ ಬರ್ತಕ್ಕಂಥ ಸಂದರ್ಭ ಸನ್ನಿವೇಶದಲ್ಲಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಪಾರ್ಟಿ ಇವತ್ತೆಲ್ಲ ಒಂದು ಕಡೆ ನಮ್ಮಂಥವರಿಂದ ಮುಜುಗಾರ ಆಗಬಾರ್ದು. ಯಡಿಯೂರಪ್ಪನವರು ನಮಗೆಲ್ಲ ದೊಡ್ಡ ನಾಯಕರು, ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲರೂ ಬಸವರಾಜ ಬೊಮ್ಮಾಯಿ ಇವರು ಅವರ ರೈತರೊಳಗೆ ಕೆಲಸ ಮಾಡೋದು ಅಂತ ಆಗಿ ಹೊರ್ತಾ ಇದ್ದೀವಿ. ನಾನು ಇವಾಗ ಬಂದಿದ್ದು ಒಂದು 5 ನಿಮಿಷ ಹೊರಡ್ತೀನಿ ನನ್ನ ಕೆಲಸಗಳಿಗೆ. ಸರ್, ಈಗ ಇರೋಂಥ ನಿಮಗೆ ಗೊತ್ತು ಗೊಂದಲಗಳು, ಸೋಮಣ್ಣ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರಂತೆ, ಮಾತುಕತೆ ಆಗಿದೆ ಅಂತ, ಈಗ ಅದೆಲ್ಲವೂ ಫುಲ್ ಸ್ಟಾಪ್, ಸೋಮಣ್ಣ ಅವರು ಬಿ ಜೆ ಪಿಲೇ ಇರ್ತಾರೆ ಹಾಗಾದ್ರೆ? 1 ನಿಮಿಷ ಆಯ್ತಲ್ಲಪ್ಪ, ಪದೇ ಪದೇ ಏನು ಹೇಳ್ತೀರಿ ನನಗೇನು ಅಂತ ಕೇಳ್ತಾ ಇದೇನಪ್ಪ, ಇದೆ ನನಗೇನು ಅವಶ್ಯಕತೆ ಏನಿದೆ? ನಾನು ಎಂದೂ ಹೇಳಿದ್ದೀವ, ಎಲ್ಲರೂ ಮಾಡಿದ್ದೀವ, ನಮ್ಗೆ ಆ ಥರ ಎಲ್ಲ ಇದೇನಿಲ್ಲ. ಈಗಾಗಲೇ ಎಲ್ಲಕ್ಕೂ ಅಂಕಿತ ಆಗಿದೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್, ನೀವು ಮಾತಾಡಿದಾದ್ಮೇಲೆ ವಿಜಯೇಂದ್ರ ಅವರು ಹಾವೇರಿಲ್ಲವೇ ಅಂತ ಮಾತಾಡಿದ್ದಾರೆ, ಯಡಿಯೂರಪ್ಪನವ್ರು ಸುಮ್ಮನೆ ಇದ್ದಾರೆ ಅಂತಂದರೆ ಅದು ಅವ್ರ ದೌರ್ಬಲ್ಯ ಅಲ್ಲ. ಇವತ್ತು ಯಾರ್ಯಾರೋ ಮಾತಾಡ್ತಾ ಇದ್ದಾರೆ, ಪಕ್ಷ ಕಟ್ಟಿದವ್ರು ಯಡಿಯೂರಪ್ಪನವರು ಇವತ್ತು ಹೊರಗಡೆ ಬಂದು ಮಾತಾಡ್ತಿದ್ದಾರೆ, ಅನುಭವನ ಅಧಿಕಾರವನ್ನು ಅನುಭವಿಸುತ್ತೆ ವಿಜಯೇಂದ್ರ ಮಾತಾಡ್ತಾರೆ. 1 ನಿಮಿಷ ಅವ್ರು ಯಾಕೆ ಮಾತಾಡ್ತಾರೆ ಏನು ಮಾತಾಡ್ತಾರೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರು ಎಲ್ಲರಿಗೂ ನಾಯಕರು, ಇವರೊಬ್ಬರಿಗೆ ನಾಯಕರಲ್ಲ, ನಮ್ಗೆ ಎಲ್ಲರಿಗೂ ನಾಯಕರೇನೆ. ಅವ್ರ ನಾಯಕರು ಅಂತಲೇ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದನ್ನು ಅವರು ಯಾಕೋಸ್ಕರ ಹಂಗೆ ಪದೇ ಪದೇ ಹಂಗೆ ಹೇಳ್ತಾರೆ ಗೊತ್ತಿಲ್ಲ. ಅವ್ರದ್ದು ಅವ್ರ ಬೆಳವಣಿಗೆಗೆ ನಾನೇನು ಅವ್ರೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಂಡು ಹೋಗಲಿ, ಅದು ಇನ್ನೂ ಒಳ್ಳೆಯದು. ಯಡಿಯೂರಪ್ಪನವರು ನಾವೇನು ಭೋಗಗಡೆಲ್ಲ ಯಡಿಯೂರಪ್ಪನ ಹೆಸರು ಹೇಳಲ್ವಾ, ಯಡಿಯೂರಪ್ಪ ನಮ್ಮ ನಾಯಕರನ್ನಲ್ವಾ, ಅಷ್ಟಕ್ಕೆ ಅವರು ಸ್ಥೀಮಿತ ಆದರೆ ಇನ್ನೂ ಐ ಕ್ಲಾಸು, ಅವ್ರಿಗೆ ಒಳ್ಳೆಯದು. ನನಗೆ ಸೋಮಣ್ಣವ್ರು ಹೇಳಿದ್ಕೇನೆ ವಿಜೇಂದ್ರ ಅವರು ತಿರುಗೇಟು ಕೊಟ್ಟರು ಅಂತ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅದೇ ಅವ್ರು ಒಳ್ಳೇದು ಮಾಡಲಿ. ಅವರು ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಅನ್ನೋದು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗೇನು ಅವ್ರ ಬಗ್ಗೆ ಇದಿಲ್ಲ, ಚಿಕ್ಕ ನನಗೆ ಆ ಥರದ ದೊಡ್ಡ ಮಗ ಇದ್ದಾನೆ ಅಂತಂದು ಹೇಳಿದ್ದೀನಿ. ನಾನೇನು ಮಾಡ್ಕೊಳ್ಳಿ ಅವ್ರು ಕಟ್ಕೊಂಡು 72 ವರ್ಷ ಅಂತಂದು ಹೇಳಿದ್ದೀನಿ. ಅವರು ಇದನ್ನು ಬಿಟ್ಟು ತಾವೇನು ಮಾಡ್ತೀನಿ, ನಮ್ಮ ತನ್ನ ದೂರದೃಷ್ಟಿ ಏನು, ನಾನೇನಾಗ್ಬೋದು? ಯಡಿಯೂರಪ್ಪನ ಹೋರಾಟನೇ ಬೇರೆ, ನಮ್ಮ ಹೋರಾಟನೇ ಬೇರೆ, ಅವ್ರ ಹೋರಾಟನೂ ಏನು ಅನ್ನ. ಇವನ್ನ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೋಬೇಕು, ಮಾಡೋಣ, ಎಲ್ಲ ಮಾಡೋಣ. ಯಡಿಯೂರಪ್ಪನವ್ರು ನಮ್ಮೆಲ್ಲರಿಗೂ ನಾಯಕರೇ.
ವಿಜಯೇಂದ್ರ ಒಬ್ಬರಿಗೆ ನಾಯಕರಲ್ಲ, ಇಡೀ ಬಿಜೆಪಿಗೆ ಸೋಮಣ್ಣ ಅವರು ಟಾರ್ಗೆಟ್ ಮಾಡಿ ಯಾಕೆ ವಿಜೇಂದ್ರ ಅವ್ರು ಮಾತಾಡ್ತಾ ಇದ್ದಾರೆ? ಅವ್ರಿಗೆ ಕೇಳ್ಕೋಬೇಕು, ನಂಗೆ ಗೊತ್ತಿಲ್ಲ. ಅವ್ರಿಗೆಲ್ಲರೂ ಒಳ್ಳೇದಾಗಲಿ, ಎಲ್ಲ ಸಖ್ಯ ಅಂತ ಆಗಿದೆ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಕೊನೆ ಪ್ರಶ್ನೆ ಇದಿಷ್ಟು ಸೋಮಣ್ಣ. ಇನ್ನು ಬಿ ಎಸ್ ವೈ ಅವರು ಹೇಳ್ತಾರೆ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ. ಆದರೂ ಕೂಡ ಗೊಂದಲ ಯಾಕಿದೆ ಗೊತ್ತಿಲ್ಲ, ನೋಡೋಣ. ನಾವು ಅವರನ್ನು ಭೇಟಿಯಾಗಿಯೇ 3 ತಿಂಗಳಾಗೋಯ್ತು. ಯಡಿಯೂರಪ್ಪನವ್ರು ಹೇಳೋದು, ನಾವು ಅವ್ರನ್ನ ಭೇಟಿಯಾಗಿಯೇ 3 ತಿಂಗಳಾಗೋಯ್ತು. ಯಾರು ಯಾರನ್ನು ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ವಿಜಯೇಂದ್ರ ಸೋಮಣ್ಣ ಎಲ್ಲರೂ ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ವಿಚಾರಕ್ಕೆ ನಾನು ತಲೆ ಕೆಡಿಸಿಕೊಂಡಿಲ್ಲ, ಟಿಕೆಟ್ ವಿಚಾರವನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಯಡಿಯೂರಪ್ಪನವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರೆಸಿ ಮಾತನಾಡಿದರೆ ಎಲ್ಲ ಸರಿ ಹೋಗುತ್ತೆ, ಯಾವುದೇ ಗೊಂದಲ ಇಲ್ಲ. ದೆಹಲಿಗೆಲ್ಲ ಹೋಗಿದ್ರು ಸರ್ ಸೋಮಣ್ಣ ಸರ್, ದೆಹಲಿಗೆಲ್ಲ ಹೋಗಿ ನಿಮ್ಮ ಜೊತೆನೇ ಇದ್ದವರು ಈಗ ಕಡೆಗಣನೆ ಮಾಡ್ತಿದ್ದಾರೆ. ಏನು ನಾವು ಯಾರು ಇದುವರೆಗೂ ಅವ್ರನ್ನ ಭೇಟಿ ಮಾಡಿದೆ 3 ತಿಂಗಳಾಯ್ತು. ಯಾರು ಯಾರನ್ನು ಕಡೆಗಣನೆ ಮಾಡೋ ಪ್ರಶ್ನೆ ಇಲ್ಲ. ಎಲ್ಲರೂ ಪಕ್ಷಕ್ಕೆ ಕೆಲಸ ಮಾಡಬೇಕು. ವಿಜಯೇಂದ್ರನ ಕೆಲಸ ಮಾಡ್ತಾ ಇದ್ದಾರೆ, ಸೋಮಣ್ಣನ ಕೆಲಸ ಮಾಡ್ತಿದ್ದಾರೆ. ಉಳಿದವರು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. 1 ಪಾಯಿಂಟ್ ಪ್ರೋಗ್ರಾಮ್ ನಮ್ಮದು. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸೋಮಣ್ಣ